ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ದಿನ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಬರೆದು ಬಂದಿದ್ದೀರಾ. ಅದರ ಕೀ ಆನ್ಸರ್ಸ್ ನೋಡೋಣ. ಈಗ ಮೊದಲಿಗೆ ನನ್ನ ಚಾನಲನ್ನು ಯಾರು ನೋಡ್ತಿದ್ದಾರೋ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಭಾಗ ಹೇ, ಮೊದಲನೇ ಕ್ವಶನ್, ಗಡಿರೇಖೆ ಆಯೋಗ್ಯದ ಅಧ್ಯಕ್ಷರು, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಎರಡನೇ ಕ್ವಶನ್ ನೋಡೋಣ. ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ, ಸರಿಯಾದ ಉತ್ತರ ಡಿ, ಹೈದರಾಬಾದ್. ಮೂರನೇ ಕ್ವಶನ್, ಸಾಂಸ್ಕೃತಿಕ ವೈವಿಧ್ಯಗಳ ನಾಡು, ಸರಿಯಾದ ಆನ್ಸರ್ ಎ, ಭಾರತ. ನಾಲ್ಕನೇ ಕ್ವಶನ್, ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಮೂಹ ಹೆಚ್ಚಿನ ಹಣ ಸೌಲಭ್ಯ ಮತ್ತು ಗೌರವಗಳಿಗಾಗಿ ವಿದೇಶಗಳಿಗೆ ವಲಸೆ ಹೋಗುವುದು, ಸರಿಯಾದ ಉತ್ತರ ಡಿ, ಹೊರಗುತ್ತಿದೆ. ಐದನೇ ಕ್ವಶನ್, ವೆಸ್ಟ್ ಪಾಲಿಯ ಒಪ್ಪಂದ, ಸರಿಯಾದ ಉತ್ತರ ಬಿ, 1648. ಹಾಗೆ ಸೆಕೆಂಡ್ ಮೈನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ಖಾಲಿ, ಬಿಟ್ಟ ಸ್ಥಳ ಭರ್ತಿ ಮಾಡಿ. ಆರನೇದು, ಚುನಾವಣೆ ಪದದ ಮೂಲ ಅರ್ಥ, ಸರಿಯಾದ ಉತ್ತರ ಎಲಿಗೆರೆ. ಕೇಂದ್ರ ಸೇವೆಗೆ ಉದಾಹರಣೆ IFS. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ, ಸರಿಯಾದ ಉತ್ತರ ಸಾವಿತ್ರಿಬಾ ಫುಲೆ. ಒಂಬತ್ತನೇ ಕ್ವಶನ್, ಅನರಕ್ಷತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಅಮರ್ತ್ಯ ಸೇವೆ. ಹತ್ತನೇ ಕ್ವಶನ್, ಬ್ರಿಕ್ಸ್ನ ಸದಸ್ಯರ ರಾಷ್ಟ್ರಗಳ ಸಂಖ್ಯೆ, ಸರಿಯಾದ ಉತ್ತರ 5. ಹೊಂದಿಸಿ ಬರೆಯಿರಿ. ಹನ್ನೊಂದನೇದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಸರಿಯಾದ ಉತ್ತರ ಸಿ, 1885. ಹನ್ನೆರಡನೇದು, ಸಚಿವಾಲಯ, ಸರಿಯಾದ ಉತ್ತರ ಮುಖ್ಯ ಕಾರ್ಯದರ್ಶಿ. ಹದಿಮೂರನೇದು, ಮೂಕ ನಾಯಕ, ಸರಿಯಾದ ಉತ್ತರ ಎ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹದಿನಾಲ್ಕನೇ ಕ್ವಶನ್, ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ, ಸರಿಯಾದ ಉತ್ತರ ಒಡ್ಯುನ್ಸ್ಮಾನ್. ಹದಿನೈದನೇ ಕ್ವಶನ್, ಬಂಗಬಂಧು, ಇದಕ್ಕೆ ಸರಿಯಾದ ಉತ್ತರ ಡಿ, ಶೇಖ್ ಮುಜಿಬುರ್ ರೆಹಮಾನ್. ಹಾಗೆ ಒಂದು ಮಾರ್ಕ್ಸನ್ನು ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದು ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಹದಿನಾರನೇದು, ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ, ಅದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು, ಸರಿಯಾದ ಉತ್ತರ LA ಕಾಫ್ಮನ್. ಹದಿನೆಂಟನೇದು ಕ್ವಶನ್, WTO ಅನ್ನು ವಿಸ್ತರಿಸಿ, ವಿಶ್ವ ವ್ಯಾಪಾರ ಸಂಘ. ಹತ್ತೊಂಬತ್ತನೇದು, ಲೇಸಸ್ ಪೇರ್ನ ಅರ್ಥವೇನು, ಸರಿಯಾದ ಉತ್ತರ ಮುಗ್ಧ ವ್ಯಾಪಾರ. ಇಪ್ಪತ್ತನೇ ಕ್ವಶನ್, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು, ಅದಕ್ಕೆ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು. ನೋಡಿ ಫ್ರೆಂಡ್ಸ್, ಇದಕ್ಕೆ 20 ಮಾರ್ಕ್ಸ್ ಕ್ವಶನ್ಸ್ಗೆ, ಕೀ ಆನ್ಸರ್ಸ್ಗೆ ನಾನು ಆನ್ಸರನ್ನು ತಿಳಿಸಿದ್ದೇನೆ. ಯಾರ್ಯಾರು ಎಷ್ಟೆಷ್ಟು ಆನ್ಸರ್ಗೆ ಸರಿಯಾದ ಆನ್ಸರ್ ಮಾಡಿದ್ದೀರೋ, ಕ್ವಶನ್ಗೆ ಆನ್ಸರ್ ಸರಿಯಾದ ಮಾಡಿದ್ದೀರೋ, ಅದನ್ನು ನನಗೆ ಮೆಸೇಜ್ ಮಾಡಿ, ಎಷ್ಟೆಷ್ಟು ಕ್ವಶನ್ಸ್ಗೆ ಆನ್ಸರ್ ಬರುತ್ತೆ, ಎಷ್ಟು ಮಾರ್ಕ್ಸ್ಗೆ ಮಾಡಿದ್ದೀರಾ ಅಂತ ದಯವಿಟ್ಟು ತಿಳಿಸಿಕೊಳ್ಳಿ.
தேங்க்யூ.